ಏನೋ ಬ್ರಹ್ಮವಿದ್ಯೆನೇನೋ ಅದು ನಿಂದ ಟೈಲರು ಬ್ರಹ್ಮವಿದ್ಯೆ ಅಂತ ತಿಳ್ಕೊಂಬಿಟ್ಟಿದಾರೆ. ಆ ಒಬ್ಬ ಟೈಲರ್ ಒಂದ್ಸಲ ಅಹೋರಾತ್ರಿನ ಮುಂದೆ ಹೊಡಿತಿದ್ದ ಒಬ್ಬ ಹುಡುಗನಿಗೆ, ಕಾಲು ಕಾಲಲ್ಲಿ ಹೊಡಿತಿದ್ದ. ಅದನ್ನು ನಾನು ಸುಮ್ಮನೆ ನೋಡದೆ ಹೇಳಿದ್ದಲ್ಲ, ಹೋಗಿ ಅವನು ಕೈಲರ್ ಟೈಲರ್ನ ಇಟ್ಕೊಂಡೆ, ಏನಾಯಿತು ಯಾರ್ದು ಮಗು ಅದು ಅಂತ ಹೇಳಿದ. ಇದು ನಮ್ಗೆ ಗೊತ್ತಿರೋರ್ದೇ ತುಂಬ ತಲೆಹರಟೆ. ಅವ್ನು ಕಾಜಾ ಹೊಳ್ಳಿ ಅಂತ ಹೇಳಿದರೆ ಹೊಳ್ದಿಲ್ಲ, ಅವನು ಸರಿಯಾಗಿ ಹೊಲ್ದಿಲ್ಲ ಅಂತ ಹೇಳಿದ. ನಮಗೆ ಫುಲ್ ಲಾಸ್ ಆಗಿಬಿಡುತ್ತೆ ಶರ್ಟು, ಇಂಥವ್ರಿಗೆ ಕಲಿಸ್ಬೇಕಂತೆ ಅವರಪ್ಪ ಏನು ಬೇಕಾದ್ರೂ ಮಾಡೋದು, ನೀವ್ಯಾರು ಕೇಳೋಕ್ಕೆ ಅಂದ. ಕಾಲು ಮುರಿದಾಕ್ಬಿಡ್ತೀನಿ, ನಿನಗೇನೋ ಹಾಕಿದೆ ಆ ಮಗು ನುಡಿಯೋದಕ್ಕೆ, ಅವನಿಗಿಷ್ಟ ಇದ್ದರೆ ಕಲಿತಾನೆ, ಇಲ್ಲ ಅದು ಬಿಟ್ಬಿಡ್ದೀನು, ನಿನಗೆ ಹೊಡಿಲ್ಲ ಹಂಗೆ ಅಂತ ಹೇಳಿದೆ. ಇಲ್ಲ ತಪ್ಪಾಯಿತು ಅಂತ ಹೇಳಿಸ್ದೆ. ಅಂಥದ್ದು ಏನು ಅದು ಬ್ರಹ್ಮವಿದ್ಯೆನೇ ನನ್ನದು ಟೈಲ್ರಿಂಗು, ಹೊಡೆಯೋದು ಹೊಡೆದು ಕಲಿಸೋದಕ್ಕೆ. ಏನು ಅಂದ್ಕೊಂಡಿದ್ದೀರಿ ನೀವೆಲ್ಲ, ಯಾರಾದರೂ ಹೊಡೆಯೋದು ನೋಡಿದ್ರೆ ಅಲ್ಲೇ ಖಂಡಿಸಿ. ಶರೀರ ಮುಟ್ಟುವ ಹಕ್ಕು ಲೀಗಲ್ಲಾಗೂ ಯಾರಿಗೂ ಇಲ್ಲ, ಗೊತ್ತಾ ನಿಮಗೆ? ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ನಮ್ಮ ಸಂವಿಧಾನ ಯಾರ ಮೈ ಮುಟ್ಟುವ ಹಾಗೂ ಇಲ್ಲ. ಮೈ ಮುಟ್ಟುವ ಅಧಿಕಾರ ಭಾರತೀಯ ಸಂವಿಧಾನದಲ್ಲಿ ಇಲ್ಲವೇ ಇಲ್ಲ. ಆದರೂ ಇವರೆಲ್ಲ ರೂಲ್ ಮೀರಿ ಹೊಡಿತಾರೆ. ನೀವು ಯಾವಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅಂಜಬೇಡಿ ಯಾರು. ಮೈ ನಮ್ಮ ಹೋರೆಯನ್ನು ಮುಟ್ಟುವುದು ಲೀಗಲಲ್ಲೂ ಇಲ್ಲ, ಮಾರಲಲ್ಲೂ ಇಲ್ಲ. ಶಾಲೆಯಲ್ಲಿ ಮಕ್ಕಳನ್ನ ಹೊಡೆದಿದ್ದಾರೆ ಅಂತ ಗೊತ್ತಾದರೆ ಆ ಶಾಲೆನೇ ಬಿಡಿಸ್ಬಿಡಿ, ಶಾಲೆಗೊಂದು ಹೆದರಿಕೆಯ ಗತ್ತಿನಿಂದ ಮಾತಾಡಿ. ಹೆಂಗೋ ಮುಟ್ಟಿದ್ರಿ ನಮ್ಮ ಮೈ ಮಕ್ಕಳ ಮೈನ, ನೀನು ಏನೋ ಕಲಿಸ್ತೀಯ, ಬಾರ ನಿನಗೆ ಕಲಿಸ್ತೀನಿ, ಇದೇನು ವಿದ್ಯೆ ಕಲಿಸಿದೀಯ ನೀನು ಅಂತ ಆ ಲೆವೆಲ್ಗೆ ಇಟ್ಕೊಳ್ಳಿ. ಮಕ್ಕಳ ನಿಮ್ಮ ಮಕ್ಕಳ ಮೈ ಮುಟ್ಟುವ ಅಧಿಕಾರ ಬೇರೆಯವರಿಗೆ ಕೊಟ್ಟ ದಿವಸನೇ ನೀವು ಪೇರೆಂಟ್ಸ್ ಅಲ್ಲ, ಅದೊಂದು ಗೊತ್ತಿರಲಿ. ಮಕ್ಕಳ ಜೊತೆ ಸಂಬಂಧ ಹೆಂಗಿರಬೇಕು ಅಂದರೆ ಹೊಡೆಸಿ ಹೊಡೆಸಿಕೊಳ್ಳುವ, ಹೊಡೆದು ಹೊಡೆಸಿಕೊಳ್ಳುವಷ್ಟು ಸಲಿಗೆ ಇರಬೇಕು. ಮಕ್ಕಳ ಮುಂದೆ ನಾವು ಸುಳ್ಳು ಹೇಳಿದರೂ ಸಾರಿ ಹೇಳೋ ಹಂಗಿರಬೇಕು, ಅವ್ರ ಕೈ ತಗೊಂಡು ನಮ್ಮ ಕೆನ್ನೆಗೆ ಹೊಡ್ಕೋಬೇಕು. ಆ ಪ್ರೀತಿಯ ದಂಡನೆ ತುಂಬ ಚೆನ್ನಾಗಿರುತ್ತೆ. ಆ ಪ್ರೀತಿ ಇರಬೇಕು, ಹದ್ದು ಮೀರಬಾರದು ನಮ್ಮ ದಂಡನೆಗಳು. ಜಕಣಾಚಾರ್ಯ ಮಗು ಹೊಟ್ಟೆಯಲ್ಲಿ ಇರಬೇಕಾದ್ರೇ ಅವನು ಊರು ಬಿಟ್ಟು ಹೊಟ್ಟೋಗ್ತಾನೆ. ಅವನು ಎಲ್ಲೂ ಸಂಭಾವನೆ ಇಲ್ಲದೆ ಕೆಲಸ ಮಾಡ್ತಾನೆ, ಶಿಲ್ಪಕಲೆಯ ಹುಚ್ಚ ಅವನು. ಊಟ ತಿಂಡಿ ಕೊಟ್ಟರೆ ಅದರಲ್ಲಿ ಉಪ್ಪಿದೆಯಾ ಖಾರ ಇದೆಯಾ ಅಂತ ಕೂಡ ನೋಡದೆ ತಿಂದು ಕೆಲಸ ಮಾಡ್ತಿದ್ದ. ಊರು ಬಿಟ್ಟು ಹೋದವನಿಗೆ ಮಗ 19 ವರ್ಷದವನಾದರೂ ಗೊತ್ತಾಗಲಿಲ್ಲ. ತಂದೆನ ಮಗ ಹುಡ್ಕೊಂಡು ಹೋಗ್ತಾನೆ, ಮಗ ಕೆಡಲಿಲ್ಲ. ಕೆಡ್ದಂಗೆ ದಂಡಿಸೋದಕ್ಕೆ ತಂದೆ ಮನೇಲೇ ಇರಲಿಲ್ಲ. ತಂದೆನ ಕಳ್ಕೊಂಡ ಮಗನಿಗೆ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯಕ್ಕೆ ತಾಯಿ ಒಂದು ದಿವಸನೂ ಹೊಡಿಲಿಲ್ಲ, ಅವನು ಕೆಡಲೇ ಇಲ್ಲ. ಹುಡ್ಕೊಂಡು ಹೋದವನು ಜಕಣಾಚಾರಿ. ಕುಟ್ಟಿ ಕುಟ್ಟಿ ಶಿಲ್ಪಕಲೆ ಕಲಿತರೆ ಅವನು ಕುಟ್ಟದೇ ಕಲ್ತಿರ್ತಾನೆ, ಅವನಿಗೆ ಗುರುನೇ ಇರೋದಿಲ್ಲ. ಆದರೂ ಬೇಲೂರು ಚನ್ನಕೇಶವ ಮೂರ್ತಿಯನ್ನು ಕೆತ್ತುತ್ತಿರುವ ತನ್ನ ವಯಸ್ಸಾದ ತಂದೆಯನ್ನು ನೋಡ್ತಾನೆ, ಅವನಿಗೆ ಗೊತ್ತಿಲ್ಲ ಅವನೇ ತಂದೆ ಅಂತ. ಅವನು ಹುಡ್ಕೊಂಡೋಗಿದ್ದು ನಮ್ಮ ತಂದೆ ಹೇಗಿರ್ಬೋದು, ಈಗಿನ ಕಾಲದ ಥರ ಫೋಟೋಸ್ ಇರಲಿಲ್ಲ. ಯಾರಿರ್ಬೋದು ಹೇಗಿರ್ಬೋದು ಅಮ್ಮ ಹೇಳಿರುವ ಕೆಲವು ವಿಚಾರಗಳು ಬಿಟ್ಟರೆ ಅವನಿಗೇನೂ ಗೊತ್ತಿಲ್ಲ. ಆದರೂ ಅವನಿಗೊಂದು ಕಾನ್ಫಿಡೆನ್ಸ್, ತಂದೆಯನ್ನ ಹುಡುಕೆ ತರ್ತೀನಿ ಅಂತ. ಒಬ್ಬೊಬ್ಬ ಶಿಲ್ಪಿ ಒಂದೊಂದು ಶಿಲಾಬಾಲಿಕೆ ಒಂದೊಂದು ಜಾಲಂದ್ರ ಕೆತ್ತುವುದನ್ನು ನೋಡ್ಕೊಂಡು ಹೋಗ್ತಾನೆ, ಯಾರ ಹತ್ರನೂ ನಿಲ್ಲೋದಿಲ್ಲ. ಮೂಲ ವಿಗ್ರಹ ಕೆತ್ತುತ್ತಿರುವಂತಹ, ಚನ್ನಕೇಶವನ ವಿಗ್ರಹ ಕೆತ್ತುತ್ತಿರುವಂತಹ ಶಿಲ್ಪಿ ಹತ್ರ ಬಂದು ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ. ಅದರ ಮೇಲೆ ಜಕಣ ಆಡಿಸ್ತಾ ಇರೋ ಪ್ರತಿಯೊಂದು ಉಳಿ ಪೆಟ್ಟನ್ನು ಧ್ಯಾನದಿಂದ ನೋಡ್ತಾ ಇರ್ತಾನೆ. ಹೊಟ್ಟೆಯ ಹತ್ತಿರ ಬಂದಾಗ ಆ ಪೆಟ್ಟಿನಲ್ಲಿ ಬರುವ ಶಬ್ದದ ಡಿಫ್ರೆನ್ಸ್ ನೋಡ್ತಾನೆ. ತಂದೆಗೆ ಅನುಭವದಲ್ಲೇ ಗೊತ್ತಾಗದೇ ಇರುವಂತಹ ವಿಷಯ ಇವನು ಕಂಡಿಡಿತಾನೆ. ಹೇಳ್ತಾನೆ, ನಿಲ್ಲಲಿ ಶಿಲೆಯಲ್ಲಿ ದೋಷವಿದೆ ಅಂತ.
ಶಿಲ್ಪಿಗೆ ಕೋಪ ಗೆದ್ದವನು ಶಿಲ್ಪಿ ಆದರೂ ಈ ಚಿಕ್ಕ ಹುಡುಗ ಯಾವ ಶಿಲ್ಪದ ಅನುಭವ ಇದೆ ಅಂತ ಇದನ್ನು ಹೇಳ್ದ ಅಂತ ವಿಶೇಷ ವಿಚಿತ್ರ ಕೋಪ ಬಂದ್ಬಿಡುತ್ತೆ ಯಕಣನಿಗೆ ಹೊಡೆದೂ ಬಿಡ್ತಾನೆ ಉಳಿಯಲ್ಲೇ ಹೊಡೆದಿರ್ತಾನೆ ಆದರೂ ತಪ್ಪು ತಪ್ಪೆ ಅಂತ ಹೇಳ್ತಾನೆ ಮಗ ಹೀಗಿರುವಾಗ ಕೆಡ್ಲಿಲ್ಲಲ್ಲ ಡಕ್ಕಣ ಅವನು ಆ ಚಿಕ್ಕ ವಯಸ್ಸಿಗೆ ರಾಜನವರೆಗೂ ಕೇಸ್ ಹೋಗುತ್ತೆ ಸಾಧಿಸ್ತಾನೆ ಈ ಮೂರ್ತಿಯಲ್ಲಿ ದೋಷವಿದೆ ಅಂತ ಹೇಗೆ ಕಂಡಿಡಿಯೋದು ಮೈಯೆಲ್ಲ ಮೂರ್ತಿಗೆ ಶ್ರೀಗಂಧ ಹಚ್ತಾರೆ ಅದು ಎಲ್ಲಿಂದ ತರಿಸಿರೋದು ರಾಮಾನುಜರ ಶ್ರೀಗಂಧ ಎಲ್ಲಿಂದ ತರಿಸಿರೋದು ನಮ್ಮ ಮೇಲುಕೋಟೆಯ ಶ್ರೀಗಂಧ ಆ ಶ್ರೀಗಂಧ ಅಂದರೆ ಶ್ರೀಗಂಧದ ಮರದ್ದಲ್ಲ ಗಂಧ ಗಂಧ ಅಂದರೆ ಮಣ್ಣಿನ ಗಂಧ ಅದು ಮೇಲುಕೋಟೆಯ ಮಣ್ಣಿನಲ್ಲಿ ಶ್ರೀಗಂಧದ ಒಂದು ಸೊಗಡಿದೆ ಹಾಗಾಗಿ ಚಂದನ ಅಂತಾರೆ ಅದನ್ನು ಆ ಗಂಧದ ಪೌಡರ್ ಹಚ್ತಾರೆ ನಾಭಿ ಹತ್ರ ಮಾತ್ರ ಅದು ಒಣಗುವುದಿಲ್ಲ ಆಗ ನಾಭಿಯ ಹತ್ರ ಒಡೆದು ಜಕಣನೇ ಒಡೆದು ನೋಡ್ತಾನೆ ಒಳಗಡೆ ಹೋಲಿತ್ತೆ ತೂತಿರುತ್ತೆ ತುಂಬ ಗವಿಯ ಆಕೃತಿಯಲ್ಲಿರುತ್ತೆ ಅದರೊಳಗಡೆ ಒಂದು ದಷ್ಟ ಪುಷ್ಟವಾದ ಕಪ್ಪೆ ಇರುತ್ತೆ ಸ್ವಲ್ಪ ನೀರಿರುತ್ತೆ ಹೇಗೋಯಿತು ಒಳಗಡೆ ನೀರು ಹೀಗೆ ಅಚ್ಚರಿ ಆಗಿಬಿಡ್ತಾನೆ ಜಕಣ ಯಾರೋ ನೀನು ಯಾರೋ ನೀನು ಇಂತಹ ವಿದ್ಯೆನ ಹೇಗೋ ಕಲ್ತ್ಕೊಂಡೆ ಎಲ್ಲಿ ಕಲ್ತ್ಕೊಂಡೆ ಅವನು ಊರಲ್ಲಿ ಗೋಲಿ ಆಡಬೇಕಾದ್ರೆ ಬಂಡೆ ಬಂಡೆಯ ಸದ್ದು ನೋಡ್ತಾ ಇರ್ತಾನೆ ಯಾವ ಮಕ್ಕಳ ಹತ್ರನೂ ಇರಬಾರ್ದು ಅಷ್ಟೊಂದು ಗೋಲಿಗಳು ಅವನ ಹತ್ರ ಇರುತ್ತೆ ಅವನಿಗೆ ನಡಿಬೇಕಾದ್ರೆ ಶಬ್ದಗಳು ಅವನು ಮನಸ್ಸಿಗೆ ಬಂದಂಥ ಆಕೃತಿಗಳು ಮಾಡ್ತಾ ಇರೋದು ತಾಯಿ ನೋಡಿರ್ತಾಳೆ ಯಾವ ಗುರುನೂ ಇಲ್ಲ ನೋಡಿ ಹೇಗಿದೆ ಇದು ಇದು ಯಾಕೆ ಬಂತು ಅಂಥ ಮಗು ಹೇಗೆ ಹುಟ್ಟಿದ ಇಂಥವನಿಂದ ಯಾಕೆಂದರೆ ಇವನು ಮಾಡಿದ ನಿಷ್ಕಾಮ ಕರ್ಮ ಜಕಣ ಮಾಡಿದ ನಿಷ್ಕಾಮ ಕರ್ಮದಿಂದ ಅಂಥ ಮಗ ಹುಟ್ಟಿದ ಸುಮ್ಮ ಸುಮ್ಮನೆ ಹುಟ್ಟುತ್ತಾರ ದಂಡನೆಯಿಂದ ಯಾರೂ ಒಳ್ಳೆಯವರಾಗೋದಿಲ್ಲ ಸುಕರ್ಮದಿಂದಲೇ ಒಳ್ಳೆಯವರಾಗೋದು ಅಷ್ಟೆಲ್ಲ ಬೇಲೂರು ದೇವಸ್ಥಾನ ಕಟ್ಟಿ ತಂದೆ ಮಗನ ಕತೆ ಗೊತ್ತಾದಮೇಲೆ ಅವರಿಗೆ ಆ ಬಂಡೆ ಆ ಚನ್ನಕೇಶವನ ಮೂರ್ತಿಗೆ ಸಿಗುವಂತಹ ಬಂಡೆಗೆ ಬಂಗಾರಕ್ಕಿಂತ ಹೆಚ್ಚು ಬೆಲೆ ಇರುತ್ತೆ ಯಾಕಂದರೆ ಅಂಥ ಶಿಲೆ ಸಿಗೋದೇ ಕಷ್ಟ ಆ ಶಿಲೆ ಒಂದನ್ನು ಕೊಟ್ಟು ಕಳಿಸ್ತಾರೆ ರಾಜ ಅಂದರೆ ಆ ಶಿಲೆಗೆ ಎಷ್ಟು ಬೆಲೆ ಇದೆ ಅಂದರೆ ಬೇಲೂರು ದೇವಸ್ಥಾನಕ್ಕೆ ಮಜೂರಿ ಒಂದು ಚನ್ನಕೇಶವನ ಮೂರ್ತಿ ಮೂರ್ತಿಯ ಶಿಲೆ ಅಂದರೆ ಅದರ ಮಜೂರಿ ಕೆಲಸದ ಫಲ ನೋಡಿ ಅದನ್ನು ಎತ್ಕೊಂಡು ಹೋಗ್ತಾರೆ ಆನೆಗಳಿಂದ ಅದನ್ನು ವಿತ್ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾರೆ ಕೈದಳಕ್ಕೆ ಕೈದಳದಲ್ಲಿ ಬಂದು ಡಕಣ ಕಲಿತ ಪ್ರಥಮ ವಿದ್ಯೆ ಅಪ್ಪನಿಂದ ಚನ್ನಕೇಶವನ ಮೂರ್ತಿ ಮಾಡೋದು ಅಷ್ಟೇ ಒಂದೇ ಮೂರ್ತಿಲಿ ಅವನು ವಿದ್ಯೆ ಕಲಿತಾನೆ ಜಕಣ ತೀರ್ಕೊಂಡ್ಬಿಡ್ತಾನೆ ಅಲ್ಲಿ ನನ್ನ ಕೈ ಕತ್ತರಿಸ್ಕೋತೀನಿ ಅಂತ ಹೋದಾಗ ಅವನ ಕೈ ಕತ್ತರಿಸ್ಕೊಂಡು ಹೋಗೋದಿಲ್ಲ ಈ ಮಾಡಿದ ತಪ್ಪಿಗೆ ನನ್ನ ಕೈ ಕತ್ತರಿಸ್ಕೋತೀನಿ ಅಂತ ಬಲಗೈ ಕತ್ತರಿಸ್ಕೊಳಕ್ಕೆ ಹೋದಾಗ ಡಕಣ ಹಿಡ್ಕೊಂಡ್ಬಿಡ್ತಾನೆ ಕಾಲು ಹಿಡ್ಕೊಂಡ್ಬಿಡ್ತಾನೆ ಎಲ್ಲರೂ ತಡೆಯೋಷ್ಟರೊಳಗೆ ಏಟು ಬಿದ್ದುಬಿಟ್ಟಿರುತ್ತೆ ಮೂಳೆ ಮುರಿದೋಗಿರುತ್ತೆ ಅಷ್ಟೇ ವಿನಃ ಕೈ ಏನು ಪೀಸ್ ಆಗಿರಲ್ಲ ಕೈದಾಳಕ್ಕೆ ಬಂದ ತಕ್ಷಣ ಆ ಮೂಳೆ ಸೇರ್ಕೊಂಬಿಡುತ್ತೆ ಸೇರ್ಕೊಂಬಿಟ್ಟು ಕೈ ಬರುತ್ತೆ ಮಾಟ ಮಂತ್ರ ಮ್ಯಾಜಿಕ್ ಏನೂ ಇಲ್ಲರಿ ಇಲ್ಲಿ ನಡೆದಿದ್ದಿಷ್ಟೇ ಸತ್ಯ ಕತೆ ಆ ಮೂಳೆ ಸೇರ್ಕೊಂಬಿಡುತ್ತೆ ಹಾಗಾಗಿ ಸೇರಿಕೊಂಡು ಆ ಮೂರ್ತಿ ಆದ ನಂತರ ಜಕಣ ತೀರ್ಕೊಂಬಿಡ್ತಾನೆ ಡಕಣ ಮುಂದುವರಿಸ್ತಾನೆ ಕೆಲಸ ಇದು ಊಹೆಯ ಕತೆ ಅಲ್ಲ ಸತ್ಯ ಕತೆ ನೀವು ಮಕ್ಕಳು ನಿಮ್ಮ ಮಕ್ಕಳು ಒಳ್ಳೆಯವರಾಗಬೇಕು ಅಂದರೆ ನಿಮ್ಮಲ್ಲಿ ಪ್ರಾಮಾಣಿಕತೆ ಇರಲಿ 30% 40% 50% ಲಾಭ ಇಟ್ಕೊಂಡು ವ್ಯಾಪಾರ ಮಾಡಿದ್ರೂ ತಪ್ಪಿಲ್ಲ ಏನೂ ಆಗೋದಿಲ್ಲ ಯಾವುದು ತಪ್ಪು ಅಂದರೆ ಇಮ್ಮಾರಲ್ಲೂ ಇಲ್ಲೀಗಲ್ಲೂ ತಪ್ಪಷ್ಟೇ
ನೀವೆಲ್ಲ ಗಿಲ್ಟ್ ಆಗಬಾರ್ದು, ನಾನು ಎಷ್ಟೋ ವ್ಯಾಪಾರ ಮಾಡ್ತಾ ಇದ್ದೀನಿ, ನಾನು ಈ ರೀತಿ ಲಾಭ ಜಾಸ್ತಿ ತಗೊಳ್ಳೋ ತಪ್ಪ, ಇವೆಲ್ಲ ಬಿಟ್ಬಿಡಿ. ಅದೆಲ್ಲ ಏನೂ ತಪ್ಪಿಲ್ಲ ನಿಮ್ಮದು, ನಿಮ್ಮ ನಿಮ್ಮ ವೃತ್ತಿಗಳನ್ನು ನೀವು ಮಾಡಿ. ಆದರೆ ಅನೈತಿಕತೆ ತಪ್ಪು, ಕಾನೂನು ವಿರುದ್ಧ ತಪ್ಪು, ಅಸಂಬದ್ಧತೆ ತಪ್ಪು, ಇಷ್ಟು ತಿಳ್ಕೊಂಡ್ರೆ ಸಾಕು. ನೈತಿಕತೆ ಇರಬೇಕು. ನಾನು ಮಾಡ್ತಾ ಇರೋದು ಪರೋಪಕಾರಕ್ಕೆ, ಅದಕ್ಕೆ ಚಾರ್ಜಸ್ ತಗೋತಾ ಇದ್ದೀನಲ್ಲ, ಏನೂ ತೊಂದರೆ ಇಲ್ಲ, ತಗೊಳ್ಳಿ ನೀವು. ಉಪಕಾರ ಇರಬೇಕು, ಕೊಡುವವನಿಗೆ ಅನ್ನಿಸ್ಬೇಕು, ತಪ್ಪೇನಿಲ್ಲ. ಯಾವತ್ತೇ ಆಗಲಿ ನೀವು ಕೊಡುವ ಬೆಲೆ ಇಷ್ಟವಾಗದೇ ಇದ್ದಾಗ ಏನಕ್ಕೆ ತಗೋತಾರೆ ಎದುರು ಮನುಷ್ಯ? ಏನು ಬಲವಂತವಾಗಿ ಕತ್ತಿ ಚಾಕು ತೋರಿಸಿ ವ್ಯಾಪಾರ ಮಾಡ್ತೀರಾ ನೀವಿಲ್ಲ? ಅವನಿಗೆ ನೀಡಿದೆ, ನಿಮ್ಮ ಹತ್ರ ವಸ್ತು ಇದೆ. ಇಂಥದ್ದೆಲ್ಲ ತಪ್ಪಾಗೋದಿಲ್ಲ. ತಪ್ಪಾಗೋದು ಚಾಕುಚೂರಿ ತೋರಿಸಿ ವ್ಯಾಪಾರ ಮಾಡಿಸೋದು, ಮೋಸ ವಂಚನೆ ಮಾಡೋದು, ಇದು ತಪ್ಪಾಗತ್ತೆ. ಆದ್ದರಿಂದ ಎಲ್ಲದಕ್ಕೂ ಗಿಲ್ಟ್ ಆಗಬೇಡಿ. ಹಾಗಂತ ಬಡತನದಲ್ಲಿ ಬದುಕಬೇಡಿ. ಸಂಪಾದನೆ ಮಾಡಿ, ಚೆನ್ನಾಗಿ ಸಂಪಾದನೆ ಮಾಡಿ, ಪ್ರಾಮಾಣಿಕವಾಗಿರಿ ಅಷ್ಟೇ. ಧನ್ಯವಾದ. ಅಹೋರಾತ್ರ.